ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈ ದಿನ ಸ್ಪೆಷಲ್ ರೆಸಿಪಿ ಬೆಳಗ್ಗೆಟ್ಟಿನ ತಿಂಡಿಗೂ ಆಗುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ರೀತಿ ಮಾಡ್ಕೊಳ್ಬೋದು ಯಾವ ರೀತಿ ಬೇಕಾದ್ರೆ ನೀವು ಮಾಡ್ಕೊಳ್ಬೋದು ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗಿರುತ್ತೆ ತುಂಬ ಆಗಿ ರುಚಿ ರುಚಿಯಾಗಿ ಸ್ವಲ್ಪನೇ ಸಮಯದಲ್ಲಿ ನಾನು ನಾನಿಲ್ಲಿ ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಐದು ಮೊಟ್ಟೆನ ಹೊಡೆದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಚೆನ್ನಾಗಿದೆಯಾ ಚೆಕ್ ಮಾಡ್ಕೊಳ್ಳಿ ಹಾಗೆ ಮೆಣಸಿನ ಪುಡಿ ಒಂದೂವರೆ ಸ್ಪೂನಷ್ಟು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಮೊಟ್ಟೆ ಮೊಟ್ಟೆ ಜೊತೆಗೆ ನಾವು ಮೆಣಸಿನ ಪುಡಿ ಉಪ್ಪಿನ ಪುಡಿ ಹಾಕಿದಾಗ ಅಥವಾ ಖಾರದ ಪುಡಿ ಹಾಕಿದ್ರು ಕೂಡ ಬೇಗ ಮಿಕ್ಸ್ ಆಗೋಲ್ಲ ಅದು ಹಾಗಾಗಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಬೇಕದು ನೀವು ಇಲ್ಲಿ ಖಾರಕ್ಕೆ ಇನ್ನೂ ಜಾಸ್ತಿ ಬೇಕು ಅನ್ನೋದಾದರೆ ಹಸಿಮೆಣಸಿ ಹಾಕ್ಕೊಳ್ಬೋದು ಅಥವಾ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಬೋದು ಅಥವಾ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ನಾನು ಬ್ರೆಡ್ನ ಇದರಲ್ಲಿ ಅದ್ದಿ ಇಡೋದ್ರಿಂದ ನಾನು ಈರುಳ್ಳಿ ಏನೂ ಬಳಸ್ತಾ ಇಲ್ಲ ನೀವು ಬೇಕಾದರೆ ಹಸಿ ಈರುಳ್ಳಿ ಸ್ವಲ್ಪ ಹಣ್ಣು ಎಲ್ಲ ಕೂಡ ಹಾಕ್ಕೊಳ್ಬೋದು ಆಮ್ಲೆಟ್ ಮಾಡೋದಿದ್ರು ಕೂಡ ಮಾಡ್ಕೊಳ್ಬೋದು ಈ ಥರ ಬೀಟ್ ಮಾಡಿ ಮಿಕ್ತು ಅಂದರೂ ಕೂಡ ಅದನ್ನು ಆಮ್ಲೆಟಾಗಿ ಮಾಡ್ಕೊಳ್ಬೋದು ನಾನಿಲ್ಲಿ ಜೊತೆಗೆ ಟೀ ಮಾಡ್ಕೊಳ್ತಿದ್ದೀನಿ ಶುಂಠಿ ಟೀ ಒಂದು ಇಂಚಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಅದು ಕಾಲು ಸ್ಪೂನಷ್ಟು ಚಕ್ಕೆ ಪುಡಿ ಇದೆ ಹಾಗೆ ಟೀ ಪುಡಿ ಇದೆ ಯಾವ ಬ್ರ್ಯಾಂಡ್ ಬ್ರ್ಯಾಂಡಾದರೂ ಉಪಯೋಗಿಸ್ಕೊಳ್ಳಿ ಏಲಕ್ಕಿ ಇದೆ ಒಂದೆರಡು ಏಲಕ್ಕಿ ಕೂಡ ಜಜ್ಬಿಟ್ಟ ಹಾಕ್ಕೊಳ್ಬೋದು ನಾನಿಲ್ಲಿ ಒನ್ ಫಿಫ್ಟಿ ಎಮ್ ಎಲ್ ಅಷ್ಟು ನೀರನ್ನ ಹಾಕ್ಕೊಂಡು ಟೀ ಪುಡಿನ ಕುದ್ಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಒಂದು ಸೈಡು ಟೀ ಮಾಡ್ಕೊಳ್ಳೋಷಸಲ್ಲಿ ಇನ್ನೊಂದು ಸೈಡು ಎಗ್ ಆಮ್ಲೆಟ್ ಮಾಡ್ಕೊಳ್ಳೋಣ ಎಗ್ ಮತ್ತು ಬ್ರೆಡ್ ಆಮ್ಲೇಟು ಈಗ ಬ್ರೆಡ್ನ ಸಣ್ಣ ಸಣ್ಣದಾಗಿ ಈ ರೀತಿ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ಥರ ಕಟ್ ಮಾಡಿ ಮಾಡಿಡೋದ್ರಿಂದ ಟೀ ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಪಕ್ಕದ ಪ್ಲೇಟ್ನಲ್ಲಿ ಕಾಣ್ತಿದೆಯಲ್ಲ ಆ ಥರ ಓ ಟೋಟಲಿ ದೊಡ್ಡದು ಸ್ಲೈಸ್ನೇ ಇಟ್ಕೊಳ್ಬೋದು ಫ್ರೈ ಮಾಡ್ಕೊಳ್ಬೋದು ನಾನೀಗ ಇದರಲ್ಲಿ ನೆನೆಸ್ಬಾರ್ದು ಎಗ್ ಬೀಟ್ ಮಾಡಿದ್ದೀವಲ್ಲ ಅದರಲ್ಲಿ ಬ್ರೆಡ್ ಪೀಸ್ಗಳನ್ನ ಹಾಕೊಂಡು ನೆನ್ಸ್ಕೊಳ್ಬಾರ್ದು ತುಂಬ ಬೇಗ ಸಾಫ್ಟ್ ಆಗಿಬಿಡುತ್ತೆ ಸುಮ್ಮನೆ ಅದ್ದಿ ಹದ್ದಿ ಹಾಕ್ಕೊಳ್ಬೇಕಷ್ಟೇ ನಾನು ಇಮಿಡಿಯೇಟಾಗಿ ಈಗ ಹೆಂಚು ಕೂಡ ಬಿಸಿ ಇಟ್ಟಿದ್ದೀನಿ ಬಿಸಿ ಹಾಕಿದೆ ಈಗ ಇದನ್ನೆಲ್ಲನೂ ಅದ್ದಿ ಅದ್ದಿ ಹೆಂಚ ಮೇಲೆ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಎರಡು ಸೈಡು ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದನ್ನು ನೀವು ಬೆಳಗ್ಗೆ ಎದ್ದಿ ತಿಂಡಿ ಮಾಡೋದಕ್ಕೆ ಲೇಟ್ ಆಗುತ್ತೆ ಅನ್ನೋದಾದರೆ ಅವಾಗ ಕೂಡ ಮಾಡ್ಕೊಳ್ಬೋದು ಅಥವಾ ಬೇಗ ಹೊಟ್ಟೆ ಅಷ್ಟು ಆಗುತ್ತೆ ಏನೂ ಪ್ರಿಪೇರ್ ಮಾಡೋಕ್ಕಾಗಲ್ಲ ಅಂದ್ರೂ ಕೂಡ ಇದನ್ನು ದಿಢೀರಂತ ಐದು ನಿಮಿಷಕ್ಕೆ ಪ್ರಿಪೇರ್ ಮಾಡ್ಕೊಳ್ಬೋದು ಅಥವಾ ಈವ್ನಿಂಗ್ ಏನೂ ತಿನ್ನೋದಕ್ಕಿಲ್ಲ ಅಂದರೂ ಕೂಡ ಸ್ನ್ಯಾಕ್ಸ್ ರೀತಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಸಲ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಈ ಥರ ಎಲ್ಲನೂ ಪೀಸ್ಗಳನ್ನೆಲ್ಲ ಇಟ್ಕೊಂಡ್ಮೇಲೆ ಅದ್ರ ಮೇಲೇನು ಮುಚ್ಚೋ ಅವಶ್ಯಕತೆ ಇಲ್ಲ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಎರಡು ಸೈಡು ಫ್ರೈ ಮಾಡ್ಕೊಬೇಕಾಗುತ್ತೆ ಹೆಂಚು ಎಷ್ಟು ಹಿಡಿಸುತ್ತೆ ಅಷ್ಟೇ ಪೀಸ್ಗಳನ್ನ ಹಾಕ್ಕೊಳ್ಳಿ ಒಂದು ಕಡೆ ಟೀ ಡಿಕಾಕ್ಷನ್ ಕೂಡ ಕುದ್ದಿ ರೆಡಿಯಾಗಿದೆ ಈಗ ಕಾಯಿಸಿರೋಂಥ ಹಾಲು ಹಾಕ್ಕೊಳ್ತಿದ್ದೀನಿ ನಾನು ಬೆಲ್ಲ ಉಪಯೋಗಿಸೋದ್ರಿಂದ ಟೀ ಎಲ್ಲ ಕುದ್ದಾದಮೇಲೆ ಕೆಳಗಡೆ ಇಳಿಸ್ಕೊಂಡು ಬೆಲ್ಲ ಹಾಕ್ಕೊಳ್ತೀನಿ ನೀವು ಸಕ್ಕರೆ ಹಾಕೋದಿದ್ರೆ ಸ್ಟವ್ ಮೇಲೆ ಇದ್ದಂಗೆ ಕೂಡ ಸಕ್ಕರೆ ಹಾಕ್ಕೊಳ್ಬೋದು ನಾನೀಗ ಒಂದು ಸೈಡ್ ಬೆಂದಿದ್ರ ಬ್ರೆಡ್ ಪೀಸ್ಗಳನ್ನ ಇನ್ನೊಂದು ಸೈಡು ಉಲ್ಟ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ತುಂಬ ಐ ಫ್ಲೇಮ್ ಇಟ್ಕೋಬೇಡಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತಿನ್ನೋದಕ್ಕೆ ಒಳ್ಳೆಯ ಪರಿಮ ಒಳ್ಳೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಪರಿಮಳ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಹಳದಿ ಪುಡಿ ಕೂಡ ಹಾಕ್ಕೊಳ್ಬೋದು ಎಗ್ ಬೀಟ್ ಮಾಡಬೇಕಾ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಯ್ತು ಅಂತೇಳಿ ಇದು ಎರಡನೇ ವಿಧಾನ ಬ್ರೆಡ್ಡನ್ನು ನಾನು ಸ್ವಲ್ಪ ಚೆನ್ನಾಗಿ ತುಪ್ಪ ಹಾಕ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಅದೇ ಎಗ್ ಬೀಟ್ ಏನಿತ್ತು ಅದರೊಳಗಡೆ ಈ ಸ್ಲೈಸ್ನ ಅದ್ಬಿಟ್ಟು ಮತ್ತೆ ಹೆಂಚಿನ ಮೇಲೆ ಫ್ರೈ ಮಾಡ್ತಾ ಇದ್ದೀನಿ ಇದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತೆ ತುಂಬ ಬಿಟ್ನ ತುಂಬ ತಗೊಳ್ಳೋದಿಲ್ಲ ಇದು ಒಂದು ಜಸ್ಟ್ ಒಂದು ಲೇಯರ್ ಅಷ್ಟೇ ತಗೊಳ್ಳುತ್ತೆ ತೆಳ್ಳಗೆ ಲೇಯರು ಇದು ಕೂಡ ಎಣ್ಣೆ ಹಾಕ್ಕೊಂಡು ಎರಡು ಸೈಡು ಫ್ರೈ ಮಾಡ್ಕೋಬೇಕು ಇದು ತಿನ್ನೋದಕ್ಕೆ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಬ್ರೆಡ್ ಆಲ್ರೆಡಿ ರೋಸ್ಟ್ ಆಗಿರೋದ್ರಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ಸಾಫ್ಟ್ ಇರುತ್ತೆ ಈ ಬ್ರೆಡ್ ಪೀಸು ಹಸಿ ಬ್ರೆಡ್ ಅದ್ದಿರೋದ್ರಿಂದ ಸಾಫ್ಟಾಗಿರುತ್ತೆ ಬ್ರೆಡ್ ರೋಸ್ಟ್ ಮಾಡಿದ್ರೆ ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಈಗ ಎರಡು ಥರ ನೋಡಾಯ್ತಲ್ಲ ಈಗ ಮೂರನೇ ಥರ ಮಾಡ್ಕೊಳ್ಳೋಣ ಈಗ ಎಗ್ ಬೀಟ್ ಎಲ್ಲ ಮಾ ಎಗ್ಗೊಂದು ಆಮ್ಲೆಟ್ ಎಲ್ಲ ಮಾಡಾದ್ಮೇಲೆ ಬ್ರೆಡ್ ಆಮ್ಲೆಟ್ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಎಗ್ ಬೀಟ್ ಮಾಡಿರೋದು ಮಿಕ್ಕಿದೆಯಲ್ಲ ಅದನ್ನೇ ಸ್ವಲ್ಪ ಆಮ್ಲೆಟ್ ಥರ ಹಾಕ್ಕೊಳ್ತಿದ್ದೀನಿ ನೀವು ಇದ್ರ ಜೊತೆಗೆ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಕೂಡ ಹಾಕ್ಕೊಳ್ಬಹುದು ಚೆನ್ನಾಗಿರುತ್ತೆ ನಾನು ಪ್ಲೈನ್ ಏನಿತ್ತು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇದು ಪ್ಲೈನ್ ಆಮ್ಲೆಟ್ ಇದು ಆಮ್ಲೆಟ್ ಎಲ್ಲ ರೆಡಿಯಾಗಿದೆ ಬೆಂದಿದೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನು ನಾಲ್ಕು ಪೀಸ್ ರೀತಿ ಕಟ್ ಮಾಡ್ಕೊಳ್ಳೋಣ ಕಟ್ ಆದಮೇಲೆ ನೀವು ಹಸಿ ಬ್ರೆಡ್ನಾದ್ರು ತೊಗೊಳ್ಬೋದು ಅಂದರೆ ರೋಸ್ಟ್ ಮಾಡ್ದಿರೋಂಥ ಬ್ರೆಡ್ನಾದ್ರೂ ತೊಗೊಳ್ಬೋದು ಅಥವಾ ರೋಸ್ಟ್ ಮಾಡಿರೋ ಬ್ರೆಡ್ ಕೂಡ ತೊಗೊಳ್ಬಹುದು ಅಥವಾ ಬನ್ನು ಕೂಡ ಉಪಯೋಗಿಸ್ಕೊಳ್ಬೋದು ನೀವು ಬೇಕಾದರೆ ಈ ಥರ ಟ್ಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡಿದ್ದೀವಲ್ಲ ಅದನ್ನು ಫ್ರೈ ಮಾಡಿರೋಂಥ ಡ್ರೈ ರೋಸ್ಟ್ ಆಗಿರೋಂಥ ಬ್ರೆಡ್ ಮಧ್ಯದಲ್ಲಿ ಇಟ್ಬಿಟ್ಟು ಈ ಥರ ನೀವು ಅದಕ್ಕೆ ಟೊಮೊಟೊ ಸಾಸು ಜಾಮ್ ಕೂಡ ಹಾಕ್ಕೊಳ್ಬೋದು ಅಥವಾ ಮೆಣಸಿನ ಪುಡಿ ಸ್ವಲ್ಪ ಕೊನೆಯಲ್ಲಿ ಹಾಕಿರೋಂಥ ಜಾಸ್ತಿನೇ ಇರುತ್ತೆ ಹಾಗಾಗಿ ಈ ಥರ ಕೂಡ ಎರಡೂ ಸ್ಲೈಸ್ ಜೊತೆ ಜೊತೆ ಮಾಡ್ಕೊಂಡು ಕೂಡ ತಿನ್ನಬಹುದು ನೋಡಿರಲ್ಲ ಎಷ್ಟು ಸಿಂಪಲ್ಲಾಗಿ ರುಚಿಯಾಗಿ ಮಾಡ್ಕೊಳ್ಬೋದು ಅಂತೇಳಿ ನಿಮಗೂ ಕೂಡ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು